ರಾಜ್ಯದಲ್ಲಿ ಈಗ ಪ್ರಸ್ತುತ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಹೇಳೋದಾದ್ರೆ ಹೇಗೆ ವ್ಯಾಖ್ಯಾನಿಸ್ತೀರಿ ಸರ್? ಇವತ್ತಿನ ದಿನ ರಾಷ್ಟ್ರಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎರಡು ರೀತಿ ನಾವು ಆಲೋಚನೆ ಮಾಡಬೇಕಾಗುತ್ತೆ. ರಾಷ್ಟ್ರಮಟ್ಟದಲ್ಲಿ ಆಲೋಚನೆ ಮಾಡಬೇಕಾದ್ರೆ ಇವತ್ತಿನ ದಿನ ದೇಶಗಳು ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಕೆಲಸವನ್ನು ಮಾಡ್ತಕ್ಕಂಥ ಅಂತಾರಾಷ್ಟ್ರೀಯ ಪರಿಸ್ಥಿತಿಯಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ಮಾಡ್ತಾಯಿದೆ. ಹಾಗಾಗಿ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ವಿದೇಶಾಂಗ ಸಚಿವರು ಭಾಳಷ್ಟು ಸಮರ್ಥವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದಲ್ಲದೆ ಅನೇಕ ಕ್ಷೇತ್ರಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ನಾವು ಆಲೋಚನೆ ಮಾಡಬೇಕಾದ್ರೆ ನನ್ನ ದೃಷ್ಟಿಯಲ್ಲಿ ಇನ್ನೂ ಭಾಳ ದೂರದರ್ಶಿತ್ವ ಬೇಕು ಅಂತ ಹೇಳಿ ನನ್ನ ಭಾವನೆ. ಈಗ ಬೆಂಗಳೂರು ಬಹಳ ದೊಡ್ಡ ಬದಲಾವಣೆಯನ್ನು ಕಾಣ್ತಾ ಇದೆ. ಅನೇಕ ದೇಶಗಳಿಂದ ಇವತ್ತಿನ ದಿನ ಚೈನಾದಲ್ಲಿದ್ದಂಥ ಸಮಸ್ಯೆಗಳಿಂದ ಅನೇಕ ಕೈಗಾರಿಕೆಗಳು ಭಾರತದ ಕಡೆ ಮುಖ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಒಂದು ಸೂಕ್ತವಾದಂಥ ವಾತಾವರಣ ಕಲ್ಪಿಸಿದ್ರೆ ಜನರಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಈ ರೀತಿಯಾದಂಥ ಮಾಡ್ಬೋದು. ನಾವು ಬೆಂಗಳೂರು ನಗರವನ್ನೇ ನಾವು ನೋಡಬೇಕಾದ್ರೆ ಬೆಂಗಳೂರು ನಗರದಲ್ಲೇ ಒಂದು ಪ್ಲ್ಯಾನ್ಡ್ ಡೆವಲಪ್ಮೆಂಟ್ ಅನ್ನೋದಿಲ್ಲ. ಯಾರು ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ರಸ್ತೆಗಳಲ್ಲಾಗಲಿ, ಟ್ರಾಫಿಕ್ ಇಶ್ಯೂಸ್ ಆಗಲಿ, ಈ ರೀತಿಯಾದಂಥ ಸಮಸ್ಯೆಗಳಿದೆ. ಹಾಗಾಗಿ ಸರ್ಕಾರದವರು ಸ್ವಲ್ಪ ಇನ್ನೊಂದು ದೂರದರ್ಶಿತ್ವನ ಅವತ್ತಿನ ಕ್ಷಣದ ಒಂದು ಅನುಕೂಲತೆಗಳನ್ನು ನೋಡಿದಲೆ ದೂರದರ್ಶಿತ್ವನ ಇಟ್ಕೊಂಡು ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡಬೇಕು. ಅನೇಕ ಸಮಸ್ಯೆಗಳಿದೆ ಇವತ್ತಿನ ದಿನ ಕೃಷಿ ಕ್ಷೇತ್ರದಲ್ಲಿ, ಭಾಳಷ್ಟು ಸಮಸ್ಯೆಗಳಿದೆ. ಅಡಿಕೆ ಒಂದನ್ನು ಬಿಟ್ಟರೆ ಬೇರೆ ಯಾವುದಕ್ಕೂ ಅಂಥ ಹೆಚ್ಚು ಬೆಲೆ ಬರ್ತಾಯಿಲ್ಲ ಕೃಷಿ ಕ್ಷೇತ್ರದಲ್ಲಿ. ಕೃಷಿ ಕ್ಷೇತ್ರದಲ್ಲಿ ಏನು ರೀತಿ ಬದಲಾವಣೆಗಳನ್ನು ತರಬೇಕು ಅಂತ ಆಲೋಚನೆ ಮಾಡಬೇಕು. ಕೈಗಾರಿಕೆಗಳಲ್ಲಿ ಇಡೀ ರಾಜ್ಯವನ್ನು ಒಂದು ಸ್ಯಾಟಲೈಟ್ ಸಿಟೀಸನ್ನು ಡೆವಲಪ್ ಮಾಡಬೇಕು. ಟೈರ್ 2 ಸಿಟೀಸು, ಟೈರ್ 3 ಸಿಟೀಸನ್ನು ಡೆವಲಪ್ ಮಾಡಬೇಕು. ಎಲ್ಲ ಬೆಂಗಳೂರಿಗೆ ಬಂದು ಸೇರ್ತಾ ಇರತಕ್ಕಂಥದ್ದನ್ನು ಬದಲಾವಣೆ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರನ್ನ ದೊಡ್ಡ ಒಂದು ನಗರವನ್ನಾಗಿ ಮಾಡಿ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಕ್ಕಂಥ ಮಾಡೋ ಒಂದು ಆಲೋಚನೆ, ದೂರದರ್ಶಿತ್ವ ಇರಬೇಕು ಹೊರತು ನೀವು ಬರೀ ಇದೇ ರೀತಿಯಾಗಿ ಎಲ್ಲವನ್ನು ಉಚಿತವಾಗಿ ಕೊಟ್ಕೊಂಡೋದ್ರಿಂದ ಏನು ಲಾಭ ಇಲ್ಲ. ಜನಗಳಿಗೆ ಕೆಲಸ ಕೊಡಬೇಕು, ಕೆಲಸಗಳನ್ನು ಸೃಷ್ಟಿ ಮಾಡಬೇಕು. ದುಡ್ಡು ತಿಂತಕ್ಕಂಥ ಮನೋಭಾವ ಬೇಕು ಜನಗಳಿಗೆ. ದುಡ್ಡು ತಿನ್ಬೇಕು, ನಾನು ನಿಲ್ತೀನಿ, ನಾನು ಬರೀ ಎಲ್ಲದನ್ನು ಕೈ ಚಾಚಿಕೊಂಡು ನನಗೇನು ಫ್ರೀಯಾಗಿ ಕೊಡ್ತೀರಾ ಅನ್ನೋದರಿಂದ ಉಪಯೋಗ ಇಲ್ಲ. ನಾವು ಜೀವನದಲ್ಲಿ ನಾವು ಕಷ್ಟಪಟ್ಟು ಕೆಲಸ ಮಾಡಿ ದುಡ್ಡು ತಕ್ಕಂಥ ಅವಕಾಶಗಳು ಕಲ್ಪಿಸ್ಬೇಕು, ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಬೇಕು. ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿದಲ್ಲೇ ನೀನು ಮನೆಗೆ ನಾವು ಅಕ್ಕಿ ಕೊಡ್ತೀವಿ, ಇದನ್ನೆಲ್ಲ ಉಚಿತವಾಗಿ ಕೊಡ್ತೀವಿ ಅಂತ ಹೇಳೋದ್ರಿಂದ ನಿಮಗೆ ಆರ್ಥಿಕ ಸ್ಥಿತಿ ಮೇಲೆ ಏನು ಪರಿಣಾಮ ಆಗುತ್ತೆ? ಎಲ್ಲವನ್ನು ಕೊಟ್ಟರೆ ಏನು ಮುಂದೆ ಇವ್ರು ಏನು ಕೆಲಸವನ್ನು ಏನು ಮಾಡ್ತಾರೆ, ಹೇಗೆ ಸಂಪಾದನೆ ಮಾಡ್ತಾರೆ, ಏನು ಅದನ್ನು ನಾವು ಆಲೋಚನೆ ಮಾಡಬೇಕು. ಈಗ ಒಂದು ಕುಟುಂಬಕ್ಕೆ ನಾವು 10 ಕೆಜಿ ಅಕ್ಕಿ ಕೊಟ್ಟರೆ ಅವನು ಎಲ್ಲದೂ ತಿಂತಾನೋ ಮಾರ್ಕೊಂಡು ತಿಂತಾನೋ ಅದರಲ್ಲೇ ಸಂಪಾದನೆ ಮಾಡ್ತಾನೋ ಗೊತ್ತಿಲ್ಲ. ಆ ದೃಷ್ಟಿಯಲ್ಲಿ ಈ ರೀತಿಯಾದಂಥ ಯೋಜನೆಗಳು ತಾತ್ಕಾಲಿಕವಾಗಿ ಜನಕ್ಕೆ ಖುಷಿ ಕೊಡುತ್ತೆ. ಅದಕ್ಕೆ ಇನ್ನೊಂದು ವಾಲ್ಟ್ ಲಿಪ್ಮ್ಯಾನ್ ಅಂತಕ್ಕಂಥ ಒಬ್ಬ ದೊಡ್ಡ ಒಬ್ಬ ರೈಟರ್ ಏನು ಹೇಳಿದ್ದಾನೆ ಅಂದರೆ, ಪಬ್ಲಿಕ್ ಇಂಟ್ರೆಸ್ಟ್ ಆ್ಯಂಡ್ ಪಬ್ಲಿಕ್ ಒಪಿನಿಯನ್ ಆರ್ 2 ಡಿಫರೆಂಟ್ ಥಿಂಗ್ಸ್. ಪಬ್ಲಿಕ್ ಒಪಿನಿಯನ್ ಈಸ್ ನಾಟ್ ಆಲ್ವೇಸ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂತ. ಅಂದರೆ ಸಾರ್ವಜನಿಕ ಅಭಿಪ್ರಾಯ ಅನ್ನೋದಿದೆಯಲ್ಲ, ಸಾರ್ವಜನಿಕ ಹಿತಾಸಕ್ತಿಗೆ ಪೂರಕವಾಗಿರೋಲ್ಲ. ಎಲ್ಲರಿಗೂ ಬಿಟ್ಟು ಕೊಟ್ಟರೆ ಬಿಟ್ಟು ಕೊಡಿ ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಈ ರೀತಿಯಾದಂಥ ಒಂದು ತಾತ್ಕಾಲಿಕವಾದಂಥ ಯೋಜನೆಗಳನ್ನು ಅಷ್ಟಕ್ಕೆ ನಾವು ನಿಲ್ತ್ಕೊಂಡ್ಬಿಟ್ರೆ ದೂರದೃಷ್ಟಿಯಲ್ಲಿ ನಾವು ಆಲೋಚನೆ ಮಾಡಿದ್ರೆ ಇದು ರಾಜ್ಯಕ್ಕೆ ಏನು ಅಂತ ರೀತಿಯಾದಂಥ ಶುಭಕರವಾಗಲ್ಲ. ಈ ದುಡ್ಡನ್ನು ಬೇರೆ ಕಡೆ ನಾವು ಎತ್ತಲೇಬೇಕು. ಒಂದು ಕಡೆ ಕೊಟ್ಟಂತ ದುಡ್ಡನ್ನು ಇನ್ನೊಂದು ಈಗಾಗಲೇ ನಡೀತಿದೆ. ಈ ಬ್ಯಾಲೆನ್ಸ್ ಮಾಡುವಂತದಂದ್ರೆ ಈ ಉಚಿತ ಭರವಸೆಗಳು ನೀಡುವ ಬದಲು ಜನರಲ್ಲಿ ಸ್ವಾವಲಂಬನೆಯ ಬದುಕು ಹೇಗೆ ಕಟ್ಕೊಳ್ಬೇಕು ಅನ್ನೋದನ್ನ ನಿರುದ್ಯೋಗ ಸಮಸ್ಯೆ ಆಮೇಲೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಬೇಕು. ಜನಗಳಿಗೆ ಕೆಲಸ ಮಾಡಿ ದುಡಿತಕ್ಕಂಥ ಅವಕಾಶಗಳನ್ನ ಮಾಡಬೇಕು, ಕೈಗಾರಿಕೆಗಳನ್ನ ಮಾಡಬೇಕು, ಬೇರೆ ಬೇರೆ ಇದ್ದಂಥ ಕೆಲಸವನ್ನು ಮಾಡಿ ದುಡಿತಕ್ಕಂಥ ಅವಕಾಶಗಳನ್ನು ಮಾಡಬೇಕು. ಯಾಕೆ ನಾವು 2,000 3,000 ಯಾಕೆ ತೃಪ್ತಿ ಪಟ್ಕೋಬೇಕು? 10,000 ದುಡಿತಕ್ಕಂಥ ಅವಕಾಶ ಮಾಡ್ಬೋದು, 20,000 ದುಡಿಬೇಕು. ಆ ರೀತಿಯಾದಂಥ ಅವಕಾಶಗಳನ್ನ ಮಾಡಿ ಜನರನ್ನ ಸ್ವಾವಲಂಬಿಗಳು ಮಾಡದೆ ಹೋದರೆ ಇನ್ನು 10 ವರ್ಷ ಆದಮೇಲೆ ಏನಾಗುತ್ತೆ ಅಂತ ನಾವು ಆಲೋಚನೆ ಮಾಡಬೇಕಲ್ಲ. ನಾವು ದೂರದೃಷ್ಟಿಯಲ್ಲಿ ನಾವು ಆಲೋಚನೆ ಮಾಡಿದ್ರೆ ಈ ರೀತಿಯಾದಂಥ ಅದರಿಂದ ಏನಾಗುತ್ತೆ ನೋಡಿ, ಯೋಚನೆ ಮಾಡಿ. ಇವತ್ತೆಲ್ಲ ನಾವು ಉಚಿತವಾಗಿ ಕೊಟ್ಟರೆ ಬೇರೆ ಯಾವುದೇ ಯೋಜನೆಗಳಿಗೂ ನಿಮಗೆ ದುಡ್ಡಿರಲ್ಲ. ಬೇರೆ ನಾಳೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರಬೇಕು, ಬೇರೆ ಹಣಗಳನ್ನು. ಇದಕ್ಕೆ ಹಣ ಬರಬೇಕಾದ್ರೆ ಒಂದು ಹಣದಿಂದ ತೆಗಿಬೇಕು, ಇನ್ನೊಂದು ಹಣಕ್ಕೆ ಕೊಡಬೇಕು, ಇನ್ನೊಂದು ಯೋಜನೆ ಕೊಡಬೇಕು. ಒಂದು ಯೋಜನೆಯಿಂದ ತೆಗಿಯೋದು, ಇನ್ನೊಂದು ಯೋಜನೆಗೆ ಕೊಡಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಸರ್ಕಾರದಲ್ಲಿ ಒಂದು ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಒಂದು ಅವಶ್ಯಕತೆ ಇದೆ.
ಬರೀ ತಾತ್ಕಾಲಿಕ. ಇದಕ್ಕೆ ನಾನು ಹೇಳೋದು, ಇದಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ವಿಷಯವನ್ನು ಹೇಳಿದ್ದಾರೆ, ಒಂದು ಥಿಂಕ್ ಟ್ಯಾಂಕ್ ಮಾಡ್ತೀನಿ ಅಂತ ಹೇಳಿ. ಆ ರೀತಿಯಾದಂಥ ಥಿಂಕ್ ಟ್ಯಾಂಕ್ ಮಾಡಿ ಇದರ ಲಾಂಗ್ ಟರ್ಮ್ ಇಂಪ್ಲಿಕೇಶನ್ ಏನು ಅನ್ನೋದನ್ನು ಆಲೋಚನೆ ಮಾಡಿ ನಿರ್ಧಾರ ತೆಗೆದುಕೋಬೇಕು. ಎಲ್ಲ ಜನಗಳನ್ನು ಮೆಚ್ಚೋಕ್ಕೆ ಹೋದರೆ ಇನ್ನೊಂದು ವರ್ಷ ಪಾರ್ಲಿಮೆಂಟ್ ಚುನಾವಣೆ ಬಿದೆ, ಇನ್ನೆಷ್ಟು ಉಚಿತವಾಗಿ ಕೊಡ್ತೀರಿ, ಇನ್ನೆಷ್ಟು ಯೋಚಿತ, ಎಲ್ಲರೂ ಯೋಚಿತವಾಗಿ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ಏನು ಪರಿಣಾಮ ಆಗುತ್ತೆ? ಎಲ್ಲಿಂದ ದುಡ್ಡು ಬರುತ್ತೆ? ಎಲ್ಲರೂ ಒಂದು ಕಡೆ ಹಾಕ್ಲೇಬೇಕಲ್ಲ ನೀವು. ಇನ್ಯಾವುದೋ ಒಂದು ತೆರಿಗೆ ಜಾಸ್ತಿ ಮಾಡಲೇಬೇಕು. ತೆರಿಗೆ ಜಾಸ್ತಿ ಹೊರೆ ಮಾಡೋದ್ರಿಂದ ಏನು, ಅದರ ಪರಿಣಾಮ ಏನು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಇವತ್ತಿನ ದಿನ ಭಾಳಷ್ಟು ಹೆಚ್ಚು ತೆರಿಗೆ ಕೊಡೋರು 30% ತೆರಿಗೆಯನ್ನು ಕೊಡಬೇಕು, ಮಾಡ್ತಕ್ಕಂಥ ಆದಾಯದಲ್ಲಿ 30% ತೆರಿಗೆಯನ್ನು ನಾವು ಕೊಡಬೇಕು. ಬೇರೆ ಬೇರೆ ವಿಧಾನದಲ್ಲಿ ಈಗಾಗಲೇ ಹೆಚ್ಚು ತೆರಿಗೆಯನ್ನು ವಿಧಿಸಲಾಗಿದೆ, ಎಷ್ಟು ಅಂತ ತೆರಿಗೆ ಜಾಸ್ತಿ ಮಾಡೋಕ್ಕಾಗುತ್ತೆ? ಆ ದೃಷ್ಟಿಯಲ್ಲಿ ಬಂದಂಥ ಆದಾಯವನ್ನು ಸಮರ್ಪಕವಾಗಿ ವಿನಿಯೋಗ ಮಾಡ್ಬೋದು. ಒಬ್ಬರು ಮನೆಯಲ್ಲಿರೋ ಹೆಂಗ್ಸು ಯಾವ ರೀತಿ ಮನೆಯಲ್ಲಿ ಎಲ್ಲರಿಗೂ ಖರ್ಚು ಮಾಡಿ ಉಳಿಸ್ಕೊಂಡು ಬರ್ತಾರೋ ಆ ರೀತಿಯಾಗಿ ಆಲೋಚನೆ ನಾವು ಮಾಡಬೇಕಾದಂಥ ಒಂದು ಪರಿಸ್ಥಿತಿ. ರಾಜ್ಯದಲ್ಲೂ ಸಹ ಈ ರೀತಿಯಾದಂಥ ಈ ಉಚಿತ ಕಾರ್ಯಕ್ರಮಗಳು ಎಷ್ಟರ ಮಟ್ಟಿಗೆ ದೇಶಕ್ಕೆ ಅನುಕೂಲ ಅಥವಾ ಅನಾನುಕೂಲ, ಇವತ್ತೊಂದು ದಿನ ಇದನ್ನೇ ಎಲ್ಲ ಪಕ್ಷದವರು ಅನುಕರಣೆ ಮಾಡ್ತಾ ಹೋದರೆ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನು ಆಲೋಚನೆ ಮಾಡಬೇಕಾದಂಥ. ಯಾವುದನ್ನು ಉಚಿತವಾಗಿ ಕೊಡ್ಬೋದು? ಊಟ ಮಾಡಬೇಕು. ಊಟಕ್ಕೆ ಯಾರೂ ಏನು ಹಸಿವೆಯಿಂದ ಸಾಯಬಾರ್ದು, ಅದಕ್ಕೆ ಮಟ್ಟಿಗೆ ಕರೆಕ್ಟ್ ಅದಕ್ಕೆ ಕೊಡಬೇಕಾದಂಥ ಅವಶ್ಯಕತೆ ಇದೆ. ಉಚಿತವಾಗಿ ಊಟ ಕೊಡಿ, ಇದನ್ನು ಕೊಡಿ, ಇದೆ ಬೇರೆ ಅನುಕೂಲತೆಗಳನ್ನೆಲ್ಲ ಜನಕ್ಕೆ ಬಿಟ್ಟು ಕೊಟ್ಟರೆ ಯಾವುದು ಬೆಲೆ ಇರಲ್ಲ. ನೀವು ಅದಕ್ಕೆ ಸ್ವಲ್ಪನಾದರೂ ಹಣ ಚಾರ್ಜ್ ಮಾಡದೆ ಹೋದರೆ ಅದಕ್ಕೆ ಬೆಲೆ ಇರಲ್ಲ, ಅದರ ದುರುಪಯೋಗ ಆಗುತ್ತೆ ಅಷ್ಟೇ. ಇವತ್ತಿನ ದಿನ ಇದರಿಂದ ಪರಿಣಾಮ ಏನು? ಪ್ರೈವೇಟ್ ಬಸ್ಗಳ ಹಣೆ ಬರ ಏನು, ಆಟೋ ರಿಕ್ಷಾಗಳ ಹಣೆ ಬರ ಏನು, ಇದರಿಂದ ಏನೇನು ಪರಿಣಾಮಗಳಾಗುತ್ತೆ? ಅವರವ್ರ ಆದಾಯದಲ್ಲಿ ಈಗ ಒಂದೊಬ್ಬ ಪ್ರೈವೇಟ್ ಬಸ್ ನಡೆಸ್ತಾ ಇದ್ದನ್ನ ಅವನ ಜೀವನಕ್ಕೆ ಏನಾಗುತ್ತೆ? ಆ ಪ್ರೈವೇಟ್ ಬಸ್ನಲ್ಲಿರೋ ಕಂಡಕ್ಟರ್ಗಳ ಹಣೆ ಬರ ಏನು? ಎರಡನೇದು KSRTC ಎಲ್ಲೋಗಿ ಮುಟ್ಟುತ್ತೆ? KSRTCಗೆ ಇವರು ಹಣವನ್ನು ರೀಇಂಬರ್ಸ್ ಮಾಡಬೇಕು. ಇವರು ಇವತ್ತಿನ ದಿನ ರೀಇಂಬರ್ಸ್ ಮಾಡ್ದಲೇ ಇರೋದೇ ಬೇಕಾದಷ್ಟು ಹಣ ಇದೆ. ಅನೇಕ ಹಣವನ್ನು KSRTC ಅಥವಾ ರೋಡ್ ಕಾರ್ಪೊರೇಷನ್ಗೆ ಕೊಡಬೇಕಾದ ಇನ್ನೂ ಇದೆ. ಇವರು ಇವತ್ತಿನ ದಿನ ಕೊಡ್ತೀವಿ ಅಂತಾರೆ, ತಕ್ಷಣಕ್ಕೆ ಕೊಡೋಕ್ಕಾಗಲ್ಲ ಸರ್ಕಾರದಲ್ಲಿ. ನಾಳೆ ಏನು KSRTC ಮುಚ್ಚೋ ಸ್ಥಿತಿ ಬಂದರೆ ಏನಾಗುತ್ತೆ? ಇದು ಈ ರೀತಿಯಾಗುತ್ತೆ, ಯೋಚನೆ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ. ಖಂಡಿತವಾಗಲೂ ಸರ್. ಸರ್, ಇವತ್ತು ವಿಶೇಷವಾಗಿ ಯುವಕ ಯುವತಿಯರಿಗೆ ಸನಾತನ ಧರ್ಮದ ಕುರಿತಾಗಿ ತಾವು ಏನು ಸಂದೇಶ ಸಲಹೆಗಳನ್ನು ನೀಡ್ತೀರಿ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.